ವಿಶ್ವಾಸ ವಿರೋಧಗಳ ಸಂಘರ್ಷವಿದೆ. ಉಕ್ರೇನಿಂದ ಬಂದಿರುವಂತ ವಿದ್ಯಾರ್ಥಿಗಳನ್ನ ಮಾತನಾಡಿಸ್ತಾ ಇದ್ದೆ. ಮತ್ತೊಬ್ರು ವಿದ್ಯಾರ್ಥಿನಿ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ, ಪ್ರಿಯಾಂಕಾ ಅಂತ. ಪ್ರಿಯಾಂಕಾ, ಗುಡ್ ಮಾರ್ನಿಂಗ್. ಈಗ ಆಲ್ರೆಡಿ ನಿಮ್ ಮನೇಲಿದ್ದೀರಾ, ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ಕೊಂಡು ಬಂದಿದ್ದೀರಾ ತವರಿಗೆ. ಹೇಗ್ ಅನ್ನಿಸ್ತಾ ಇದೆ? ಸ್ಟಿಲ್ ಅಲ್ಲಿ ಯುದ್ಧ ನಡೀತಾ ಇದೆ, ಬಟ್ ನೀವೀಗ ಸದ್ಯಕ್ಕೆ ಸೇಫ್ ಆಗಿ ಬಂದ್ ಮನೇಲಿ ಕೂತ್ಕೊಂಡಿದ್ದೀರಾ, ಅಲ್ಲಿನ ಸಿಚುಯೇಷನ್ ನೋಡ್ತಾ ಇದ್ರೆ ಏನ್ ಅನ್ನಿಸ್ತಾ ಇದೆ? ನಾನ್ ಸೇಫ್ ಆಗಿ ಬಂದಿರೋದು ನನ್ಗೆ ಖುಷಿನೇ ಇದೆ ಸರ್, ಬಟ್ ಆದಷ್ಟು ಬೇಗ ಯುದ್ಧ ನಿಲ್ಲಿ. ಬಿಕಾಸ್ ಒಂದು ನಮಗೆ ವಿದ್ಯಾಭ್ಯಾಸ ಕೊಟ್ಟಿರೋಂತ ಸ್ಥಳ ಅದು, ವಿ ಕಾಂಟ್ ಫರ್ಗೆಟ್ ದಟ್. ಆದಷ್ಟು ಬೇಗ ಯುದ್ಧ ನಿಲ್ಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಸರ್. ಬಿಕಾಸ್ ನಾವು ಓಡಾಡೋ ರೋಡು, ನಾವು ಹೋಗ್ತಿದ್ ಕಾಲೇಜು, ಇಟ್ಸ್ ಕಾಂಟ್ ಫರ್ಗೆಟ್ ರೈಟ್. ನೀವ್ ಯಾವತ್ ಬಂದಿದ್ದು ಪ್ರಿಯಾಂಕಾ? ಅಷ್ಟು ಬೇಗ ನಿಲ್ಲಿ ಅಂತ ನಾನು ಸರ್ ಥರ್ಸ್ಡೇ. ನೀವ್ ಯಾವ ಪಾರ್ಟ್ ಅಲ್ಲಿ ಇದ್ರಿ ಉಕ್ರೇನ್ ಅಲ್ಲಿ? ಸರ್ ನಾನು ಈಸ್ಟರ್ನ್ ಪಾರ್ಟ್ ಅಲ್ಲಿ ಇದೆ, ಕಾರ್ಕಿವ್ ರೀಜನ್. ಓಕೆ ಓಕೆ. ಅಂದ್ರೆ ನಿಮಗೂ ಕೂಡ ಈ ಬಾಂಬಿಂಗ್ ಶೆಲ್ಲಿಂಗ್ ಎಲ್ಲ ಆಗುವಂತ ಸಂದರ್ಭದಲ್ಲಿ ತುಂಬಾ ಸಮಸ್ಯೆಗಳನ್ನ ಫೇಸ್ ಮಾಡಿದ್ರು ಸಾಕಷ್ಟು ಜನ ಗಡಿವರೆಗೂ ರೀಚ್ ಆಗೋವರೆಗೂ. ಮುಂಚೆನೆ ಬಿಟ್ಟಿಲ್ಲ ನೀವು, ಅಥವಾ ನಿಮಗೂ ಕೂಡ ತುಂಬಾ ಪ್ರಾಬ್ಲಮ್ಸ್ ಗಳನ್ನ ಫೇಸ್ ಮಾಡೋಂಗ ಆಯ್ತಾ ಅಲ್ಲಿ? ಇಲ್ಲ ಸರ್, ನಾನು ತುಂಬಾ ಪ್ರಾಬ್ಲಮ್ ಫೇಸ್ ಮಾಡ್ಕೊಂಡೇ ಬಂದಿದ್ದು. ಅಂದ್ರೆ ನಮ್ದು ಇಂಡಿಯನ್ ಅಥಾರಿಟೀಸ್ ಮತ್ತೆ ಬಾಬ್ ಟ್ರೇಡ್ ಆಗ್ಲಿ, ಪಾರ್ಥನ್ ಕನ್ಸಲ್ಟೆನ್ಸಿ ಆಗ್ಲಿ, ಅವ್ರು ನಮ್ಗೆ ಲೈಕ್ ರೆಗ್ಯುಲರ್ಲಿ ಗೈಡ್ ಮಾಡ್ತಾನೆ ಇದ್ರು. ಸೊ ಅಷ್ಟು ಅಂದ್ರೆ ಅಷ್ಟು ಪ್ರಾಬ್ಲಮ್ ಆಗ್ಲಿಲ್ಲ. ಬಿಕಾಸ್ ನಮ್ಗೆ ಏನೇನ್ ಆಗುತ್ತೆ ಅಂತ ಮುಂಚೆನೆ ಅವ್ರೇ ಹೇಳ್ಬಿಡೋರು, ಒನ್ ಅನ್ ಅವರ್ ಮುಂಚೆನೆ ಸೈರನ್ ಆಗುತ್ತೆ, ಈ ಕಡೆ ಹೋಗ್ಬೇಡಿ ಆ ಕಡೆ ಹೋಗ್ಬೇಡಿ ಅಂತ. ಬಿಕಾಸ್ ದೇ ವಿಲ್ ಗೆಟ್ ಟು ನೋ ಲೈಕ್ ಫ್ರಮ್ ದ ಎಂಬಸಿ ಓನ್ಲಿ. ಸೊ ಆತರ ನಮ್ಗೆ ಅಷ್ಟು ಹೆಲ್ಪ್ ಆಯ್ತು ಅವರಿಂದ. ಮಾತಾಡ್ತೀನಿ ಪ್ರಿಯಾಂಕಾ. ಬರ್ಬೇಕಾದ್ರೆ ನಾನು ತುಂಬಾ ನಿತೀಶ್ ನೋಡ್ತಾ ಇದ್ದೀರಾ, ಕಾರ್ಕಿವ್ ಭಾಗದಿಂದ ಬಂದಂತ ವಿದ್ಯಾರ್ಥಿಗಳ ನಮ್ ಜೊತೆ ಇರುವಂತದ್ದು. ಅಂಕಿತಾ ಮತ್ತು ಒಂದ್ ಕಡೆ ಚೈತ್ರ ಮಾತನಾಡ್ತಾ ಇದ್ರು, ಈಗ ಪ್ರಿಯಾಂಕಾ ಮಾತನಾಡ್ತಾ ಇದ್ರು, ಎಲ್ಲ ಸಾಕಷ್ಟು ಪ್ರಾಬ್ಲಮ್ಸ್ ಗಳನ್ನ ಫೇಸ್ ಮಾಡ್ಕೊಂಡ್ ಬಂದ್ರು. ಬಟ್ ನೀವು ವೆಸ್ಟರ್ನ್ ಪಾರ್ಟ್ಸ್ ಅಲ್ಲಿ ಇದ್ರಿ, ಅವ್ರ ಪ್ರಾಬ್ಲಮ್ಸ್ ಗಳನ್ನ ನೋಡ್ತಾ ನಿಮ್ಗೆ ಪ್ರಾಬ್ಲಮ್ಸ್ ಇರ್ಲಿಲ್ಲ ಅಂತಲ್ಲ, ಬಟ್ ನಿಮ್ಗೆ ಅಷ್ಟೊಂದು ಇರ್ಲಿಲ್ಲ, ಹೇಗ್ ಅನ್ನಿಸ್ತಾ ಇದೆ ಅವ್ರನ್ನೆಲ್ಲ ನೋಡ್ತಾ ಇದ್ರೆ ಇವಾಗ? ಅದೇ ಅವ್ರೆಲ್ಲ ಬಂದಿರೋದು ಸೇಫ್ ಆಗಿ ಬಂದಿರೋದು ನಮ್ಗೂ ಖುಷಿ ಆಗ್ತದೆ. ಅಂದ್ರೆ ಇನ್ನ ನನ್ ಫ್ರೆಂಡ್ಸ್ ಇನ್ನ ಸ್ವಲ್ಪ ಜನ ಅಲ್ಲೆಲ್ಲ ಈಸ್ಟರ್ನ್ ಪಾರ್ಟ್ ಅಲ್ಲೆಲ್ಲ ಸಿಗಾಕೊಂಡಿರೋದು ಈಸ್ಟರ್ನ್ ಪಾರ್ಟ್ಸ್ ಎಲ್ಲ ಸಿಗಾಕೊಂಡಿರೋರೆಲ್ಲ ಇನ್ನ ಬೇಗ ಬಂದ್ರೆ ಒಳ್ಳೇದು ಅನ್ಸುತ್ತೆ. ಅಂದ್ರೆ ವೆಸ್ಟರ್ನ್ ಪಾರ್ಟ್ ಅಲ್ಲಿ ನಾನ್ ಇದ್ದಿದ್ರಿಂದ ಅಷ್ಟೊಂದೇಂತ ತೊಂದ್ರೆಗಳು ಇರ್ಲಿಲ್ಲ. ಓಕೆ ಅಂಕಿತಾ, ಇಲ್ಲಿ ಮೇನ್ ಆಗಿ ಇರುವಂತದ್ದು ಅಂದ್ರೆ ಉಕ್ರೇನ್ನ ಯೋಧರುಗಳು ಕೂಡ ಅಲ್ಲಿರುವಂತ ಇಂಡಿಯನ್ಸ್ಗೆ ಬೇರೆ ಬೇರೆ ರೀತಿಯಾದಂತ ಕಿರುಕುಳ ಎದುರಾಯ್ತು ಅಂತ ಕೆಲವರು ಮಾತನಾಡ್ತಾ ಇದ್ರು. ಅದರ ಜೊತೆಗೆ ಟ್ರೈನ್ನಲ್ಲಿ ಬರುವಂತ ಸಂದರ್ಭದಲ್ಲೂ ಕೂಡ ಅಷ್ಟೇ ತಳ್ತಾ ಇದ್ರು ಹೊರಗಡೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಇನ್ನು ಕೆಲವರು ಇಂಡಿಯನ್ ಫ್ಲಾಗೇ ನಮ್ಮನ್ನು ಸೇಫ್ ಮಾಡ್ತು ಅನ್ನೋದನ್ನು ಕೂಡ ಮಾತನಾಡ್ತಾ ಇದ್ರು. ಇಂಡಿಯನ್ ಎಂಬಸಿ ಯಾವ ರೀತಿಯಾಗಿ ಕಂಟಿನ್ಯೂಸ್ಲಿ ನಿಮ್ಮ ಜೊತೆ ಕನೆಕ್ಷನ್ ಅಲ್ಲಿ ಇತ್ತು, ನೀವು ಇನ್ನು ಅಲ್ಲಿ ಇರುವಂಥ ಸಂದರ್ಭದಲ್ಲಿ ನಿಮ್ಮ ಪೇರೆಂಟ್ಸ್ ಜೊತೆ ಏನು ಮಾತನಾಡ್ತಾ ಇದ್ರಿ, ಯಾವ ರೀತಿಯಾಗಿ ಆತಂಕ ವ್ಯಕ್ತಪಡಿಸ್ತಾ ಇದ್ರಿ? ಮೊದಲನೇದಾಗಿ ಎಂಬಸಿ ನಮ್ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಿದ್ದು ಅವ್ರ ಅಡ್ವೈಸರಿ ಮೂಲಕ ಮಾತ್ರ. ನಾವ್ ಅವ್ರ ವೆಬ್ಸೈಟ್ ನ ಕಂಟಿನ್ಯೂಸ್ ಆಗಿ ಚೆಕ್ ಮಾಡ್ತಿದ್ವಿ. ಅವರು ಪ್ರತಿಯೊಂದು ಅಪ್ಡೇಟ್ ನಮ್ಗೆ ಹೇಳ್ತಾ ಇದ್ರು, ಯಾವ ಯಾವ ಜಾಗದಲ್ಲಿ ಹೋಗ್ಬಾರ್ದು, ಏನೇನ್ ಫಾಲೋ ಮಾಡ್ಬೇಕು, ಮತ್ತೆ ಯಾವ ಕಡೆ ಸೇಫ್ ಆಗಿ ನಾವು ತೆರಳ್ಬೋದು ಅನ್ನೋಂಥದ್ದು ಮಾಡ್ತಿದ್ರು. ಸೊ ನಾವ್ ಅದನ್ನೇ ಫಾಲೋ ಮಾಡ್ತಿದ್ವಿ. ಎರಡನೇದಾಗಿ ಪೇರೆಂಟ್ಸ್ ಹತ್ರ ಐ ಥಿಂಕ್ ಎಲ್ಲ ಮಕ್ಕಳೂ ನಾವು ಈ 10 ದಿವಸ ಸುಳ್ಳು ಹೇಳಿದೀವಿ, ತಿಂತಿದೀವಿ, ಸೇಫ್ ಆಗಿದ್ದೀವಿ, ಆರಾಮಾಗಿದ್ದೀವಿ ಅಂತ. ನಾನಂತೂ ಖಂಡಿತವಾಗ್ಲೂ ತುಂಬಾನೇ ಸುಳ್ಳು ಹೇಳಿದ್ದೀನಿ, ಅವ್ರಿಗಿನ್ನೂ ಗೊತ್ತಿಲ್ಲ ಏನು. ನಮ್ಗೆ ಊಟ ಸಿಗ್ತಿರ್ಲಿಲ್ಲ ಹೇಳ್ದಂಗೆ. ಅಲ್ಲಿ ಊಟದ ಪ್ರಾಬ್ಲಮ್ ಏನಾಗಿತ್ತಂದ್ರೆ ತುಂಬಾ ಜನ ಒಂದೇ ಕಡೆ ಲಾಕ್ ಆಗ್ಬಿಟ್ಟಿದ್ರು, ಅದರಿಂದ ಅಲ್ಲಿ ಪಕ್ಕದಲ್ಲಿರೋ ಸೂಪರ್ ಮಾರ್ಕೆಟ್ ಅಲ್ಲೆಲ್ಲ ತುಂಬಾ ಸ್ಕ್ಯಾರ್ಸಿಟಿ ಆಗ್ತಿತ್ತು. ಅಂದ್ರೆ ಎಲ್ಲರೂ ಬಲ್ಕ್ ಅಲ್ಲಿ ತಗೊಳೋದ್ರಿಂದ ಬೇಗನೆ ಎಲ್ಲ ಖಾಲಿ ಆಗ್ಬಿಟ್ಟಿತ್ತು, ಮತ್ತೆ ಅಲ್ಲಿ ರೀಸ್ಟಾಕ್ ಮಾಡಕ್ಕೆ ಟ್ರಾನ್ಸ್ಪೋರ್ಟ್ ಇರ್ಲಿಲ್ಲ. ಸೊ ಅದರಿಂದ ನಮ್ಗೆ ಊಟದ ತೊಂದರೆ ಅಲ್ಲಿಂದ ಶುರು ಆಯ್ತು. 3ನೇ ದಿವಸದಿಂದ ತುಂಬಾ ಊಟದ ತೊಂದರೆ ಶುರು ಆಯ್ತು. ನೀರಿನ ತೊಂದರೆ ನಮ್ಗೆ 3ನೇ ದಿವಸದಿಂದನೇ ಮತ್ತೆ ಎಲ್ಲ ಶುರು ಆಯ್ತು. ನೀರು ಕುಡಿಯೋ ನೀರು ಎಲ್ಲೂ ಸಿಗ್ತಿರ್ಲಿಲ್ಲ. ನಮ್ಗೆ ಲಿಕ್ವಿಡ್ ಆಗಿ ತಗೊಂತಿದ್ದು ನಾವು ಲಿಪ್ಟಿನ್ ಐಸ್ ಟೀ ಆಗಿರ್ಲಿ, ಈ ತರ ಡ್ರಿಂಕ್ಸ್ ಸಾಫ್ಟ್ ಡ್ರಿಂಕ್ಸ್ನೇ ನಾವು ನೀರ್ ಸಬ್ಸ್ಟಿಟ್ಯೂಟ್ ಆಗಿ ನಾವು ತಗೊಂತಿದ್ವಿ. 2 ದಿವಸ ನಾವು ಅದರಲ್ಲೇ ಇದ್ವಿ.
ಆಮೇಲೆ ಟ್ಯಾಪ್ ವಾಟರ್ನ ಬಿಸಿ ಮಾಡಿಕೊಂಡು ಕುಡಿತಿದ್ವಿ. ಈ ಥರದ್ದೆಲ್ಲ ನಡೀತಿತ್ತು ಸರ್. ಓಕೆ ಓಕೆ. ಅಂಕಿತ, ಇಲ್ಲಿ ಮತ್ತೊಂದು ವಿಚಾರ ಅಂದರೆ ಬಂಕರ್ಸ್ನಲ್ಲಿ ಇರುವಂಥ ಸಂದರ್ಭದಲ್ಲಿ ನಿಮಗೊಂದು ಮೆಸೇಜ್ ಬರುತ್ತೆ, 6 ಗಂಟೆಗೆ ನೀವೆಲ್ಲರೂ ಕೂಡ ಕಾರ್ಕಿವನ್ನು ತೊರಿಬೇಕು, ಇಲ್ಲಾಂದರೆ ನೀವು ಸೇಫ್ ಆಗಿ ಇರೋದಿಲ್ಲ, ತುಂಬ ಕಷ್ಟ ಇದೆ ಅಂತೆಲ್ಲ ಹೇಳಿದ್ರಲ್ಲ, ಹೇಗೆ ಪ್ಲ್ಯಾನ್ ಮಾಡ್ಕೊಂಡ್ರಿ ಹೊರಗೆ ಬರುವಂಥ ಸಂದರ್ಭದಲ್ಲಿ? ನೀವು ನಿಮ್ಮ ಫ್ರೆಂಡ್ಸ್ಗಳೆಲ್ಲ ಒಂದು ವಾಟ್ಸಪ್ ಗ್ರೂಪ್ ಅಂತ ಮಾಡ್ಕೊಂಡಿರ್ತೀರಲ್ಲ, ಅದರಲ್ಲಿ ಮೇಯ್ನಾಗಿ ಯಾವ್ಯಾವ ಪ್ಲ್ಯಾನ್ ಮುಖಾಂತರ ನಾವು ಹೋಗಬೇಕು, ಯಾವ ರೂಟಲ್ಲಿ ಹೋಗಬೇಕು ಅನ್ನೋದ್ರ ಬಗ್ಗೆ ಮಾತನಾಡ್ಕೊಳ್ತಾ ಇದ್ರಿ? ಎಷ್ಟು ಜನ ಬಂದ್ರಿ ಒಂದು ಗುಂಪಾಗಿ ಹೊರಗಡೆ ಬರಬೇಕಾದ್ರೆ? ನಾವು ಒಂದು ಗುಂಪಾಗಿ ಬಂಕರ್ನ ಶೇರ್ ಮಾಡಿದ್ದು 10 ಜನ. ಈ ಮೆಸೇಜ್ ಬಂದಾಗ ನಾವು ಆಲ್ರೆಡಿ ಟ್ರೈನಲ್ಲಿ ಇದ್ವಿ, ಆದರೆ ನಮ್ಮ ಫ್ರೆಂಡ್ಸ್ 5 ಜನ ಅಲ್ಲೇ ಸಿಲುಕಿದ್ರು, ಅಲ್ಲಿ ರೈಲ್ವೆ ಸ್ಟೇಷನಲ್ಲೇ ಇದ್ರು. ರೈಲ್ವೆ ಸ್ಟೇಷನ್ ಸೇಫ್ ಅಂತ ನಮಗೆ ಅಂದರೆ ಅಡ್ವೈಸರ್ ಪ್ರಕಾರ ಸೇಫ್ ಅಂತ ಇತ್ತು, ಆದರೆ ತುಂಬ ಹತ್ರದಲ್ಲಿ ಎಕ್ಸ್ಪೋಷನ್ ನಡೀತಿದ್ವು, ಕಿಟಕಿ ಆಡ್ತಿದ್ವು, ತುಂಬ ಜೋರಾಗಿ ಕೇಳಿಸ್ತಿದ್ವು. ಅದರಿಂದ ಮಕ್ಕಳೆಲ್ಲರೂ ಹೆದರ್ಕೊಂಡು ರೈಲ್ವೆ ಸ್ಟೇಷನ್ನಿಂದನೂ ಆಚೆ ಬಂದುಬಿಟ್ರು. ಆಚೆಯಿಂದ ಪಕ್ಕದಲ್ಲಿರೋ ಬಾರ್ಡರ್ ಕೋಶನ್ ಬಾರ್ಡರ್ ಹತ್ರ ತೆರಳಕ್ಕೆ ಶುರು ಮಾಡಿದ್ರು. ಅಲ್ಲಿನೂ ಅವ್ರು ತುಂಬ ಫೇಸ್ ಮಾಡಿದ್ರು. ನನ್ನ ಹತ್ರ ಹೇಳಿದ ಪ್ರಕಾರ ಅವರೆಲ್ಲರೂ ಇಂಡಿಯನ್ ಫ್ಲಾಗ್ಸ್ ಇಟ್ಕೊಂಡಿದ್ರು, ಆದರೂ ಅದು ಇಮಿಡಿಯೇಟ್ ಆಗಿ ಜಾರಿ ಆಗಿರಲಿಲ್ಲ, ಸ್ವಲ್ಪ ವಿಂಡೋನ ಅವ್ರು ಇಮಿಡಿಯೇಟ್ ಆಗಿ ಫಾಲೋ ಮಾಡಿರಲಿಲ್ಲ. ಸೊ ಕಂಟಿನ್ಯೂಸ್ ಆಗಿ ಎಕ್ಸ್ಪೋಷನ್ ನಡೀತಾ ಇದ್ರು, ಮಕ್ಕಳು ಆ ರಿಸ್ಕ್ ತಗೊಂಡು ನಡ್ಕೊಂಡೇ ಹೋದ್ರು. ನನ್ನ ಫ್ರೆಂಡ್ ಪರ್ಟಿಕ್ಯುಲರ್ಲಿ ನನ್ನ ಫ್ರೆಂಡ್ ತೆರಳುವಾಗ ಅವ್ರ ಮುಂದೆ ಜಸ್ಟ್ ಅ ಫ್ಯೂ ಮೀಟರ್ಸ್ ಆಫ್ ಡಿಫ್ರೆನ್ಸ್ ಅಷ್ಟೇ, ಅಲ್ಲಿ ಒಂದು ಮಿಸೈಲ್ ಬಿತ್ತು. ಬಿದ್ದಿದ್ದ ಆ ರಭಸಕ್ಕೆ ಸ್ವಲ್ಪ ಮುಂದೆ ಇದ್ದಿದ್ದ ಮಕ್ಕಳು ಬಿದ್ದರು, ಅಂದರೆ ಆ ಫೋರ್ಸಕ್ಕೆ ಬಿದ್ದುಬಿಟ್ರು. ಸೊ ಮತ್ತೆ ಅಲ್ಲಿ ಪ್ಯಾನಿಕ್ ಆಗಿ ಇರೋ ಸೀನಿಯರ್ಸ್ ಎಲ್ಲ ಮ್ಯಾನೇಜ್ ಮಾಡಿ ಹೆಂಗ್ ಅವ್ರ ಆ ಮಕ್ಕಳನ್ನ ಮಾತ್ರ ಹೆಂಗಾದ್ರೂ ಸೇಫ್ ಆಗಿ ಆ ಬಾರ್ಡರ್ನ ತಲುಪಿಸ್ಬೇಕು ಅನ್ನೋ ಅದು ಒಂದೇ ಮೈಂಡಲ್ಲಿ ಇಟ್ಕೊಂಡು ಏನೇ ಆಗಿರಲಿ ಹೋಗಲೇಬೇಕು ಅಂತ ಡಿಸೈಡ್ ಮಾಡಿ ಅವರೆಲ್ಲರನ್ನು ಕರ್ಕೊಂಡು ಹೋಗಿದ್ದು. ನಿಮ್ಮ ಗ್ರೂಪಲ್ಲಿ ಬರಬೇಕಾದ್ರೆ ಹುಡುಗರು ಇದ್ರಾ? ಯಾಕೆಂದ್ರೆ ಕೆಲವ್ರನ್ನ ಟ್ರೈನಿಗೆ ಹಚ್ಕೊಳ್ಳಿಲ್ವಲ್ಲ, ಅವರು ಸ್ಟೇಷನಲ್ಲೇ ಉಳ್ಕೊಳ್ಳುವಂಥ ಪರಿಸ್ಥಿತಿ ಏನಾದರೂ ಎದುರಾಯ್ತಾ ಹುಡುಗರಿಗೆ? ಹೌದು ಸರ್, ನಾವು ಫಸ್ಟ್ ನಮ್ಮ ಟ್ರೈನ್ ಮಿಸ್ ಆಗಿದ್ದೆ ಹಂಗೆ, ನಮಗೆ ಹುಡುಗಿರನ್ನೆಲ್ಲ ಬಿಟ್ಬಿಟ್ಟಿದ್ರು, ಆಮೇಲೆ ಹುಡುಗರೆಲ್ಲರೂ ಹುಡ್ಕೋಬಿಟ್ಟಿದ್ರು, ಮತ್ತೆ ನಾವು ಹೆಂಗೆ ಅವ್ರನ್ನ ಎಲ್ಲ ಆಮೇಲೆ ಬಾಗ್ಲೆಲ್ಲ ಮುಚ್ಚಿಬಿಟ್ಟಿದ್ರು. ಏನು ಹೇಳಿದ್ರು ಅವ್ರು, ಎಷ್ಟೇ ನಾವು ಬೇಡ್ಕೊತಿದ್ರು ಅವ್ರನ್ನ ಮಾತು ಕೇಳ್ತಿರ್ಲಿಲ್ಲ. ಸರಿ ಅಂತ ನಾವು ಅಲ್ಲಿಂದ ಇಳ್ಕೊಂಡ್ವಿ. ಹಾಗೆ ನಾವು 2-3 ಟ್ರೈನ್ ಹಾಗೆ ಮಿಸ್ ಮಾಡಿದ್ವಿ ಸರ್. ಕೊನೆಯದಾಗಿ ನಿತೀಶ್, ಏನು ಹೇಳಲಿಕ್ಕೆ ಬಯಸ್ತೀರಾ ಈ ಟೈಮ್ನಲ್ಲಿ? ಯಾಕೆಂದ್ರೆ ಸಾಕಷ್ಟು ಜನ ಸಂಕಷ್ಟವನ್ನು ಎದುರಿಸ್ಕೊಂಡೇ ಬರ್ತಾ ಇದ್ದಾರೆ, ಸ್ಟಿಲ್ ವಾಟ್ ನೆಕ್ಸ್ಟ್ ಅನ್ನೋದು ಗೊತ್ತಿಲ್ಲ. ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಅಲ್ಲಿ ಹೋಗಿ ಕಲಿಬೇಕಾ ಅಥವಾ ಮತ್ತೆ ಆನ್ಲೈನ್ ಕೋರ್ಸಸ್ ಏನಾದರೂ ಶುರುವಾಗುತ್ತಾ, ಏನು ಯಾರಿಗೂ ಗ್ಯಾರಂಟಿ ಇಲ್ಲ. ನಿಮ್ಮ ವಿವಿ ಅವರು ಏನು ಹೇಳಿದ್ದಾರೆ ನಿಮಗೆ, ಕೊನೆಯದಾಗಿ ಏನು ಹೇಳಕ್ಕೆ ಬಯಸ್ತೀರಾ? ಅದೇ ನನ್ನ ಪ್ರಕಾರ ನನಗೆ ಹೋಗ್ಲಿಕ್ಕೆ ಇಷ್ಟ ಇದೆ, ವಾಪಸ್ ಹೋಗ್ಲಿಕ್ಕೆ ಇಷ್ಟ ಇದೆ. ನನ್ಗೆ ಯುಕ್ರೇನ್ ಅಲ್ಲಿ ಎಲ್ಲ ಯುಕ್ರೇನ್ ನಮಗೆ ಜನಗಳು ಎಲ್ಲ ಬಹಳ ಒಳ್ಳೆ ಜನಗಳು ಇರ್ತಾರೆ, ಅವ್ರ ಜೊತೆ ಎಲ್ಲ ನಮ್ ಜೊತೆ ಚೆನ್ನಾಗಿ ಮಾತಾಡ್ಸ್ಕೊಂತ ಇದಾರೆ, ಎಲ್ಲ ಎಜುಕೇಶನ್ ಎಲ್ಲ ಚೆನ್ನಾಗಿ ಕೊಡ್ತಾ ಇದ್ರು. ಅದಕ್ಕೆ ನನ್ಗೆ ನನ್ನ ಪ್ರಕಾರ ನನ್ಗೆ ವಾಪಸ್ ಹೋಗ್ಲಿಕ್ಕೆ ತುಂಬಾ ಇಷ್ಟ ಇದೆ. ಇದೆಲ್ಲ ಯುದ್ಧ ಎಲ್ಲ ನಿಂತ ಮೇಲೆ ಮತ್ತೆ ಅವ್ರೀಗ ಆನ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಮಾಡ್ತೀವಿ ಅಂತ ಬೇರೆ ಹೇಳಿದ್ದಾರೆ. ಅದೇ ಏನಾರ ಕ್ಲಾಸಸ್ ಏನಾರ ಆಫ್ಲೈನ್ ಸ್ಟಾರ್ಟ್ ಮಾಡಿದ್ರೆ ಹೋಗ್ಬೇಕಂತ ಇಷ್ಟ ಇದೆ. ನನ್ನ ನೆಲದಲ್ಲೇ ನನ್ನ ಫ್ರೆಂಡ್ಸ್ ಗಳೆಲ್ಲ ಕೇಳಿದ್ರೆ ಅವರು ವಾಪಸ್ ಹೋಗ್ಬೇಕು ಅಂತ ಹೇಳ್ತಿದ್ದಾರೆ. ಅದೇ ಅದಕ್ಕೆ ಎಲ್ಲ ಇದು ನಿಂತ್ರೆ ವಾರ್ ಸ್ಟಾಪ್ ಆದ್ರೆ ಸಾಕು ಅಂತ ಅನಿಸ್ತಿದೆ ಅಷ್ಟೇ. ಓಕೆ ನಿತೀಶ್, ಥ್ಯಾಂಕ್ ಯು ಇಷ್ಟೊತ್ತು ನಮ್ಮ ಜೊತೆ ಜಾಯ್ನ್ ಆಗಿ ನಿಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಕ್ಕೆ. ಸ ಅಂಕಿತ, ಕೊನೆದಾಗಿ ಕೇಳಿಕ್ ಬಯಸ್ತೀನಿ, ಕೆಲವರು ಮೆಚುರಿಟಿ ಇದೆಯೋ ಇಲ್ವೋ ಗೊತ್ತಿಲ್ಲ, ಯಾಕೆಂದ್ರೆ ಯಾವುದೇ ದೇಶದವರು ಕೂಡ ಅಷ್ಟೇ ಒಳಗಡೆ ಯಾವುದೇ ರೀತಿಯಾದಂಥ ಫೆಸಿಲಿಟಿಯನ್ನು ಮಾಡ್ಲಿಕ್ಕೆ ಆಗಿರಲಿಲ್ಲ, ಅವ್ರ ದೇಶದ ಪ್ರಜೆಗಳನ್ನು ಕರ್ಸ್ಕೊಂಡು ಬರುವಂಥ ನಿಟ್ಟಿನಲ್ಲಿ ಕೆಲವರು ಗಟ್ಸಿಲ್ಲ ಅಂತೆಲ್ಲ ಮಾತನಾಡ್ಬಿಟ್ರು ಇಂಡಿಯನ್ ಗೌರ್ಮೆಂಟ್ಗೆ. ಸ್ವಲ್ಪನೂ ಥ್ಯಾಂಕ್ಫುಲ್ ಅನ್ನುವಂಥ ಒಂದು ಮನೋಭಾವನೆ ಇರಲಿಲ್ಲ ಕೆಲವರು, ಗಟ್ಸ್ ವಿಚಾರದ ಬಗ್ಗೆ ಮಾತನಾಡಿದ್ರು. ಅವ್ರನ್ನ ಅಷ್ಟು ಸೇಫಾಗಿ ಕರ್ಕೊಂಬಂದಿದೆ ಭಾರತ, ಇಂಥ ಟೈಮ್ನಲ್ಲಿ ಏನು ಹೇಳಕ್ಕೆ ಬಯಸ್ತೀರಾ ಅಂಥವ್ರಿಗೆ? ಏನು ಹೇಳಿಕೆ, ನಿಮ್ಮ ಮೆಸೇಜ್ ಏನು? ಯಾಕೆಂದರೆ ಎಲ್ಲರೂ ಹಂಗಿಲ್ಲ, ಸಾಕಷ್ಟು ಜನ ವಿದ್ಯಾರ್ಥಿಗಳು ಹೇಳ್ತಾ ಇದ್ರು ಇಂಡಿಯನ್ ಗೌರ್ಮೆಂಟ್ ಇಂಡಿಯನ್ ಫ್ಲಾಗ್ ಅಷ್ಟೇ ನಮಗೆ ಹೆಲ್ಪ್ ಮಾಡಿದ್ದು ಅಂತ. ನನ್ನ ಪ್ರಕಾರ ನನ್ನ ಅಭಿಪ್ರಾಯದಲ್ಲಿ ಇದರಲ್ಲಿ ಗವರ್ಮೆಂಟ್ನ ಬ್ಲೇಮ್ ಮಾಡೋದು ತುಂಬ ತಪ್ಪು, ಹಾಗೆ ಮಕ್ಕಳನ್ನ ಇಟ್ಸ್ ಈಕ್ವಲಿ ರಾಂಗ್ ಟು ಬ್ಲೇಮ್ ಮಕ್ಕಳನ್ನು ಬ್ಲೇಮ್ ಮಾಡೋದು ತುಂಬ ತಪ್ಪಾಗುತ್ತೆ.
ಗವರ್ಮೆಂಟ್ ನ ಯಾಕೆ ಬ್ಲೇಮ್ ಮಾಡ್ಬಾರ್ದಂದ್ರೆ ನಾವು ಪೋಲ್ಯಾಂಡ್ ಅವ್ರಿಗೂ ಬಂದ್ಬಿಟ್ವಿ, ಸರಿ ಹೇಗೋ ರಿಸ್ಕ್ ತಗೊಂಡ್ ಬಂದ್ಬಿಟ್ವಿ ಅಲ್ಲಿಂದ. ನಾವು ಹೇಗ್ ಮಾಡ್ತಿದ್ವಿ, ಇಫ್ ವಿ ಬ್ಲೇಮ್ ದ ಗವರ್ಮೆಂಟ್, ಹಾಗೆ ನೋಡಕ್ ಹೋದ್ರೆ ಪೋಲ್ಯಾಂಡ್ ಬಂದ್ಬಿಟ್ಟು ನಾವು ರೆಫ್ಯೂಜಿ ಆಗಿ ಹುಡ್ಕೋತಿದ್ವಿ. ಸೊ ಅಲ್ಲಿಂದ ನಮ್ಮನ್ನ ತೆರಳಕ್ಕೆ ತುಂಬಾ ಪ್ರಯತ್ನ ಪಟ್ಟಿದ್ದಾರೆ. ರೊಮೇನಿಯಾದಿಂದ ಅಕ್ಕಪಕ್ಕದಲ್ಲಿ ಯಾವುದೇ ದೇಶ ಇದ್ರೂ ಆ ಎಂಬಸಿನ ಕಾಂಟ್ಯಾಕ್ಟ್ ಮಾಡಿ ಆದಷ್ಟು ಮಕ್ಕಳು ಬಂದ್ಬಿಡ್ಲಿ, ಆದಷ್ಟು ಜಾಗ ಇರಲಿ ಅವ್ರು ಹೋಗಕ್ಕೆ, ಆದಷ್ಟು ಬಾರ್ಡರ್ ಪಾಯಿಂಟ್ ನ ಓಪನ್ ಮಾಡಿ ನಮ್ಮ ಮಕ್ಕಳಿಗೆ ಅಂತ ಅವ್ರು ಟ್ರೈ ಮಾಡಿದ್ದಾರೆ. ಅಟ್ ದ ಸೇಮ್ ಟೈಮ್ ನಾವ್ ವಿ ಹ್ಯಾವ್ ಟು ಪಾಯಿಂಟ್ ಔಟ್ ಅಟ್ ದ ಸ್ಟ್ರೆಂತ್ ಆಫ್ ಇಂಡಿಯನ್ ಗವರ್ಮೆಂಟ್. ಅವರು ಅಷ್ಟು ಧೈರ್ಯವಾಗಿ ರಷ್ಯಾ ಕಂಪ್ಲೀಟ್ ಆಗಿ ಇನ್ವೇಟ್ ಮಾಡಿದ್ರು ಅವರು ವಿಂಡೋ ಪೀರಿಯಡ್ ಕೇಳಿದ್ರು ಮಕ್ಕಳನ್ನ ಇವ್ಯಾಕ್ಯುಯೇಟ್ ಮಾಡಕ್ಕೆ, ಅಂದ್ರೆ ವಾರ್ ಆಕ್ಟಿವ್ ಝೋನ್ ಇಂದ ಇವ್ಯಾಕ್ಯುಯೇಟ್ ಮಾಡಕ್ಕೆ ಅವರು ಫ್ಯೂ ಅವರ್ಸ್ ನ ಅಲಾಟ್ ಮಾಡಿದ್ರು. ಅದು ಐ ಡೋಂಟ್ ಥಿಂಕ್, ಅಂದ್ರೆ ನಮ್ ಭಾರತ ಕೈಯಲ್ಲಿ ಮಾಡಕ್ಕಾಯ್ತು, ಬೇರೆ ದೇಶದಲ್ಲಿ ಮಾಡಕ್ಕಾಗತ್ತಾ ಇಲ್ವ ಗೊತ್ತಿಲ್ಲ. ದಟ್ ಈಸ್ ದ ಪವರ್ ಆಫ್ ಇಂಡಿಯಾ, ಅಂಡ್ India will go to any extent to save its people. ಅದು ಸ್ವಲ್ಪ ಮುಂಚೆ ನಡೆದಿದ್ರೆ ಇವತ್ತು ನವೀನ್ ನಮ್ ಜೊತೆ ಇರ್ತಿದ್ದ, ಅದು ಒಂದೇ ಸ್ವಲ್ಪ ದುಃಖ ಆಗುತ್ತೆ. ಅದರ್ ಬಿಟ್ಟು ಐ ಫೀಲ್ ದೇ ಶುಡ್ ಗೆಟ್ ದ ಕ್ರೆಡಿಟ್. ಇಂಡಿಯನ್ ಎಂಬಸಿ ದೇ ನಾಟ್ ಟ್ರೈನ್ಡ್, ಅವರು ನಮ್ ತರನೇ ಸಿಲ್ಕಿದ್ದಾರೆ, ಅಂಡ್ ದೇ ಚೋಸ್ ಟು ಸ್ಟೇ ದೇರ್ ಅಂಡ್ ಹೆಲ್ಪ್ ಅಸ್. ಸೊ ಐ ವುಡ್ ಡೆಫಿನೆಟ್ಲಿ ಥ್ಯಾಂಕ್ ಎಂಬಸಿ ಆಫ್ ಪೋಲ್ಯಾಂಡ್, ಎಂಬಸಿ ಆಫ್ ರೊಮೇನಿಯಾ, ಅಂಡ್ ಎಂಬಸಿ ಆಫ್ ಇಂಡಿಯಾ ಅಂದ್ರೆ ಯುಕ್ರೇನ್ ಅಲ್ಲಿ. ಥ್ಯಾಂಕ್ ಯು ಅಂಕಿತಾ, ಇಷ್ಟು ತನಕ ನಮ್ಮ ಜೊತೆ ಜಾಯ್ನ್ ಆಗಿ ಅಲ್ಲಿ ಕಾರ್ಕಿವ್ನಲ್ಲಿ ಹೇಗೆಲ್ಲ ಪರಿಸ್ಥಿತಿ ಇತ್ತು, ನೀವು ಹೇಗೆ ಸೇಫ್ ಆಗಿ ಬಂದ್ರಿ ಅನ್ನೋದ್ರ ಬಗ್ಗೆ ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದಕ್ಕೆ, ಹಾಗೆ ನಿತೀಶ್ ನಿಮಗೂ ಕೂಡ ಧನ್ಯವಾದ ಇಷ್ಟು ತನಕ ಜಾಯ್ನ್ ಆಗಿದ್ದಕ್ಕೆ. ಮತ್ತಷ್ಟು ಮಾತಾಡ್ತಾ ಹೋಗೋಣ, ಇನ್ನು ಸ್ಟೂಡೆಂಟ್ಸ್ಗಳು